ಅಂದು ರಾಜಕೀಯ ಶತ್ರುಗಳಾಗಿದ್ದ ಇಬ್ಬರು ಈಗ ದೋಸ್ತಿ ಮೇಲುಕೋಟೆ ಕ್ಷೇತ್ರದ ಹಾಲಿ ಮಾಜಿ ಶಾಸಕರ ದೋಸ್ತಿ ಪುಟ್ಟರಾಜು ಮತ್ತು ದರ್ಶನ್ ಪುಟ್ಟಣ್ಣಯ್ಯ ನಡುವೆ ಶತ್ರುತ್ವ ಮಾಯವಾಗಿದೆ ಜೆ ಡಿ ಎಸ್ನಿಂದ ಪುಟ್ಟರಾಜು ಕಾಂಗ್ರೆಸ್ಗೆ ಬರ್ತಾರೆ ಅನ್ನೋ ಸುದ್ದಿ ಹಿನ್ನೆಲೆಯಲ್ಲಿ ಹೀಗಾಗಿದೆ ನೋಡ್ತಾ ಇದ್ದೀರಾ ಇದು ಪಾಂಡವಪುರದಲ್ಲಿ ಲಯನ್ಸ್ ಕ್ಲಬ್ ಅವರು ಆಯೋಜನೆ ಮಾಡಿದ್ದಂತಹ ಒಂದು ಕಾರ್ಯಕ್ರಮ ಅದರಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಪುಟ್ಟರಾಜು ಇಬ್ಬರೂ ಕೂಡ ವೇದಿಕೆ ಮೇಲಿದ್ದಾರೆ ಕಳೆದ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಅವರು ಪುಟ್ಟರಾಜು ವಿರುದ್ಧ ಗೆದ್ದಿದ್ದರು ಈ ಹಿಂದಿನ ಚುನಾವಣೆಯಲ್ಲಿ ಇದೇ ದರ್ಶನ್ ಪುಟ್ಟಣ್ಣಯ್ಯ ವಿರುದ್ಧ ಪುಟ್ಟರಾಜು ಕೂಡ ಗೆದ್ದಿದ್ರು ಪರಸ್ಪರ ಇಬ್ಬರು ದ್ವೇಷ ರಾಜಕೀಯ ದ್ವೇಷ ಅಷ್ಟೇ ಇನ್ನೇನಿಲ್ಲ ಅಂತ ಇತ್ತು ಪರಸ್ಪರ ಬೇರೆ ಬೇರೆ ಪಕ್ಷದಿಂದ ನಿಂತಿದ್ರಲ್ಲ ಈಗ ದರ್ಶನ್ ಪುಟ್ಟಣ್ಣಯ್ಯ ಅವರು ಸರ್ವೋದಯ ಪಕ್ಷದಿಂದ ಗೆದ್ದಿದ್ರು ಕೂಡ ಕಾಂಗ್ರೆಸ್ ಅವರು ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ಈ ನಡೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಈಗ ರೋಹಿತ್ ಅವರಿಂದ ಪಡೆಯೋಣ ರೋಹಿತ್ ಈಗ ನೋಡಿ ಒಂದು ಕಾರ್ಯಕ್ರಮ ಅಂತಂದಾಗ ಇಬ್ಬರನ್ನು ಇನ್ವೈಟ್ ಮಾಡಿದಾಗ ವೇದಿಕೆ ಮೇಲೆ ಬರಲೇಬೇಕಾಗುತ್ತೆ ಎಷ್ಟೇ ಕೋಪ ತಾಪಗಳಿದ್ದರೂ ಪರಸ್ಪರ ವಿಶ್ ಮಾಡಲೇಬೇಕಾಗುತ್ತೆ ಅಷ್ಟಕ್ಕೆ ಮಾತ್ರ ಇವರಿಬ್ಬರ ಭೇಟಿ ಸೀಮಿತನ ಅಥವಾ ಪುಟ್ಟರಾಜು ಅವರು ಕಾಂಗ್ರೆಸ್ಗೆ ಬರ್ತಾರೆ ಅಂತಕ್ಕಂಥದ್ದು ಈ ಭೇಟಿಯಿಂದ ಇನ್ನಷ್ಟು ದೃಢವಾಯ್ತಾ ಅರವಿಂದ್ ನಾವು ಸಾಮಾನ್ಯವಾಗಿ ಪಾಂಡವಪುರ ವ್ಯಾಪ್ತಿಯಲ್ಲಿ ಅಥವಾ ಮೇಲ್ಕೋಟೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಾವು ಗಮನಿಸಿದಾಗ ಹಿಂದೆ ದರ್ಶನ್ ಪುಟ್ಟಣಯ ಮತ್ತೆ ಪುಟ್ಟರಾಜು ಇಬ್ಬರನ್ನು ಕೂಡ ಸಾಕಷ್ಟು ಕಾರ್ಯಕ್ರಮಗಳಿಗೆ ಇನ್ವೈಟ್ ಮಾಡಿದ್ರು ಆದರೆ ಒಬ್ಬರು ಆದಂತಹ ಕಾರ್ಯಕ್ರಮಕ್ಕೆ ಇನ್ನೊಬ್ಬರು ಹೋಗ್ತಾ ಇರಲಿಲ್ಲ ಆದರೆ ನಿನ್ನೆ ಲಯನ್ಸ್ ಕ್ಲಬ್ನವರು ಒಂದು ಕಾರ್ಯಕ್ರಮ ಮಾಡಿರ್ತಾರೆ ಆ ಒಂದು ಕಾರ್ಯಕ್ರಮಕ್ಕೆ ಹಾಲಿ ಮಾಜಿ ಇಬ್ಬರು ಶಾಸಕರನ್ನು ಕೂಡ ಆಹ್ವಾನ ಮಾಡಿರ್ತಾರೆ ಇಬ್ಬರೂ ಶಾಸಕರು ಹೋಗಿರ್ತಾರೆ ಅಂದ್ರೆ ಮೊದಲು ಮಾಜಿ ಶಾಸಕರಾದ ಶಾಸಕರಾದಂತಹ ಪುಟ್ಟರಾಜು ಅವರು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ ಬಳಿಕವಾಗಿ ಶಾಸಕರಾದಂಥ ಪುಟ್ಟರಾಜು ಸಾರಿ ದರ್ಶನ್ ಅವರು ಕೂಡ ವೇದಿಕೆ ಬರ್ತಂತ ಸಂದರ್ಭದಲ್ಲಿ ಪುಟರಾಜು ಅವರೇ ಸಹ ದರ್ಶನ್ ಅವ್ರನ್ನ ವೆಲ್ಕಮ್ ಮಾಡ್ತಾರೆ ವೆಲ್ಕಮ್ ಮಾಡಿ ಕೈ ಕೈ ಕುಲುಕಿ ಅವ್ರಿಗೆ ವಿಶ್ ಮಾಡ್ತಾರೆ ಕೆಲ ಕೆಲ ಸಮಯಗಳ ಕಾಲ ಆ ವೇದಿಕೆಯಲ್ಲೂ ಕೂಡ ಮಾತಾಡುವಂತ ಪ್ರಸಂಗ ಕೂಡ ಜರುಗುತ್ತೆ ಯಾಕಂದ್ರೆ ಈ ಹಿಂದೆ ಅವರಿಬ್ರು ಒಬ್ರಿಗೊಬ್ರು ಮಾತನಾಡಿಕೊಳ್ಳುತ್ತೂ ಇರಲಿಲ್ಲ ಎದುರು ಬದುರು ಸಿಕ್ತ ಸಂದರ್ಭದಲ್ಲಿ ಅವರು ನೋಡ್ತಾನು ಇರಲಿಲ್ಲ ಕಾರ್ಯಕ್ರಮಗಳಲ್ಲಿ ಕೂಡ ಒಂದಾಗುವಂತ ಪ್ರಸಂಗ ಕೂಡ ಜರುಗ್ತಾ ಇರಲಿಲ್ಲ ಆದ್ರೆ ನಿನ್ನೆ ನಡೆದಂತ ಲಯನ್ಸ್ ಕಾರ್ಯಕ್ರಮದಲ್ಲಿ ಇವರಿಬ್ಬರು ಜೊತೆಗೂಡಿರುವಂತದ್ದು ಮತ್ತೆ ನಗ್ನಗ್ತ ಮಾತನಾಡಿರೋದು ಎಲ್ಲ ಒಂದ್ ಕಡೆ ರಾಜಕೀಯ ಬದಲಾವಣೆಗೆ ಸಾಕಷ್ಟು ವಿಪುಲ ಅವಕಾಶಗಳು ಮುಂದಿನ ದಿನಗಳಲ್ಲಿ ಇದ್ದಾವೆ ಅನ್ನೋ ನಿಟ್ಟಿನಲ್ಲಿ ಕೂಡ ಕಾಣ್ತಾ ಇರುವಂತದ್ದು ಯಾಕಂದ್ರೆ ಪುಟರಾಜು ಅವರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಕಾಂಗ್ರೆಸ್ ಸೇರ್ಪಡೆ ಹಾಕೊಂಡು ಏನು ಮುಂದಿನ ಎಂ ಪಿ ಚುನಾವಣೆ ಅಭ್ಯರ್ಥಿ ಆಗ್ತಾರೆ ಕಾಂಗ್ರೆಸ್ ಇಂದ ಕೂಡ ಮಂಡ್ಯ ರಾಜಕಾರಣದಲ್ಲಿ ಮಾತುಗಳು ಬರ್ತಾ ಇದೆ ಆ ನಿಟ್ಟಿನಲ್ಲಿ ಕೂಡ ಕಾಂಗ್ರೆಸ್ ಕೂಡ ಪ್ರಯತ್ನ ಮಾಡ್ತಾ ಇರುವಂತದ್ದು ಎಲ್ಲ ಒಂದ್ ಕಡೆ ಪುಟ್ರಾಜು ಅವರು ದರ್ಶನ್ ರವರ ಜೊತೆ ಈ ರೀತಿಯಾಗಿ ಮಾತನಾಡ್ತಾ ಇರೋದನ್ನ ಗಮನಿಸಿದ್ರೆ ಮುಂದಿನ ದಿನಗಳಲ್ಲಿ ಏನು ಪುಟ್ರಾಜು ಅವರು ಕಾಂಗ್ರೆಸ್ನ ಸೇರ್ಪಡೆ ಆಗ್ಬಹುದು ಅನ್ನೋ ಅನುಮಾನಗಳು ಕೂಡ ದಟ್ಟವಾಗಿ ಕಾಡ್ತಾ ಇರುವಂತದ್ದು ಅರವಿಂದ್ ಓಕೆ ರೋಹಿತ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ ಪುಟ್ಟರಾಜು ಅವ್ರದ್ದು ಕೂಡ ಏನು ಸಮಸ್ಯೆ ಆಗಲಿಕ್ಕಿಲ್ಲ ಯಾಕೆಂದರೆ ಅವರು ಕೂಡ ಈಗ ಶಾಸಕರಲ್ಲ ಮಾಜಿ ಶಾಸಕರಾಗಿರೋದ್ರಿಂದ ಕರೆದು ಮಂಡ್ಯ ಕ್ಷೇತ್ರದಲ್ಲಿ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡ್ತಾರೆ ಅಂದರೆ ಅದು ಈ ಸರ್ತಿ ಕಾಂಗ್ರೆಸ್ಸು ಮಂಡ್ಯದಲ್ಲಿ ಆರು ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಸಂಪೂರ್ಣ ಸಪೋರ್ಟ್ ಸಿಗುತ್ತೆ ಎಂ ಪಿ ಆಗ್ಬೋದು ಅವ್ರ ಮುಂದೆ ಯಾಕೆ ಬೇಡ ಅಂತಾರೆ ಆಗ್ಬೋದು ಅದಕ್ಕೆ ಪೂರಕವಾದ ಡೆವಲಪ್ಮೆಂಟ್ಸ್ ಇವೆಲ್ಲ ಅಂತ ಅನ್ನಿಸ್ತಾ ಇದೆ ಅಗೇನ್ ತೀರ್ಮಾನ ಅವರಿಗೆ ಬಿಟ್ಟ ವಿಚಾರ